ಪ್ರಮುಖರು ಬಂದಿದ್ದಾರೆ. ಮಹಾಪ್ರಭುಗಳೇ ನಮಸ್ಕಾರ ಹೇಳ್ಬೇಕು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಗಡಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಎರಡಕ್ಕೂ ದೃಷ್ಟಿ ಆಗಿಬಿಟ್ಟಿದೆ ಅನಿಸುತ್ತೆ ಪಾಪ. ಈಗ ಗೊತ್ತಲ್ಲ, ಒಂದು ಗಾಡಿ ಪೂಜೆ ಮಾಡಿಸ್ಕೊಂಬಂದ್ರೆ ಆಮೇಲೆ ಅದಕ್ಕೂ ಕೋಪ ಬಂದ್ಬಿಡುತ್ತೆ. ಅದರಿಂದ ಎರಡು ಗಾಡಿನೂ ಹೋಗಿ ಬನ್ನಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗಿ, ನಮ್ಮ ಏರಿಯಾದಲ್ಲಿ ಗುಟ್ಟಳ್ಳಿಲಿ ಇರುವಂಥ ಒಂದು ಫೇಮಸ್ಸು. ಈ ಥರ ಏನಾದರೂ ದೃಷ್ಟಿ ಗಿಷ್ಟಿ ಮತ್ತು ಕಣ್ಣು ದೃಷ್ಟಿ ಅದು ಇದು ಗೊತ್ತಲ್ಲ ಕೆಟ್ಕಣ್ಗಳಿದ್ರೆ ಆ ದೇವಸ್ಥಾನದಲ್ಲಿ ಹೋಗಿ ತಡೆ ಓಡಿಸ್ಕೊಂಡು ಇಲ್ಲಾಂದರೆ ಪೂಜೆ ಮಾಡಿಸ್ಕೊಂಬಂದ್ರೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ. ಆದ್ದರಿಂದ ಅಲ್ಲಿಗೆ ಹೋಗೋಣ ಅಂತಿದ್ದೀನಿ, ಅದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಸ್ವಲ್ಪ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ, ಇನ್ನೊಂದು 15 ಡೇಸ್ ಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಬಟ್ ಇನ್ನೊಂದು ಡಚ್ ಕೊಟ್ಟರು, ಒಂದು ಆಲ್ಮೋಸ್ಟ್ 3 ಮಂತ್ಸ್ ಬೇಕು ನಿಮಗೆ ಫುಲ್ಲು ರಿಕವರ್ ಆಗೋಕ್ಕೆ ಅಂದರು. ನಾನು ಶಾಕ್ ಆಗೋದು, 3 ಮಂತ್ಸ್ ಶೆಡ್ ಆಗೋದ್ರೆ ಅಷ್ಟೇ ಮುಗೀತು ನಮ್ಮ ಕತೆ ಅಂತ ನೋಡೋಣ. ಸ್ವಲ್ಪ ಸ್ವಲ್ಪ ಪೇಯ್ನ್ ಕಡಿಮೆ ಆಗ್ತಾ ಇದೆ, ನಾನು ಟ್ರೈ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನಡೆಯೋದಕ್ಕೆ. ನನಗೂ ಇಲ್ಲ ಅಂದರೆ ಇನ್ನೊಂದು 15 ದಿವಸ ಆದಮೇಲೆ ಹೆಂಗಿದ್ರು ಸರಿ ಪರವಾಗಿಲ್ಲ, ನಾನು ರೈಡ್ ಸ್ಟಾರ್ಟ್ ಮಾಡೇ ಹೋಗ್ಬಿಡ್ತೀನಿ. ಆಗೋಲ್ಲ ನನ್ನ ಕೈಲಿ, ಮನೇಲಿ ಕೂತಿ ಕೂತಿ ರೋಸ್ಟ್ ಆಗಿಬಿಟ್ಟಿದ್ದೀನಿ. ನಿಮಗೆ ಗೊತ್ತಲ್ಲ ಮನೇಲಿ ಕೂತ್ರೆ ಎಷ್ಟು ಬೇಜಾರಾಗುತ್ತೆ ಅಂತ. ಸೊ ಓಕೆ, ಈಗ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ, ಬನ್ನಿ ಹಾಗೆ ಮಾತಾಡ್ಕೊಂಡೋಗೋಣ, ಅಲ್ಲಿ ಸಿಗೋಣ. ಸೊ ಇವತ್ತು ಗಾಡಿ ಪೂಜೆ ಮಾಡಿಸೋಲ್ಲಿ ಹಂಗೆ ಇಲ್ಲಿ ಒಂದು ಮೆರವಣಿಗೆ ನಡೀತಾ ಇದೆ, ಪಟಾಲದಮ್ಮ ಟೆಂಪಲ್ ಜಾತ್ರೆ ಮೆರವಣಿಗೆ ಎಲ್ಲ ಹೋಗ್ತಾ ಇತ್ತು. ಒಳ್ಳೇದಾಯ್ತು, ಒಂಥರ ನಮಗೂ ಒಂದು ದರ್ಶನ, ಈ ದೇವಿ ದರ್ಶನ, ದೇವ್ರ ದರ್ಶನ ಸಿಕ್ಕಿ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಸಿಕ್ತು. ಒಳ್ಳೆ ಮೆರವಣಿಗೆಯನ್ನು ಸೂಪರಾಗಿ ಮಾಡ್ತಾರೆ ನಮ್ಮ ಏರಿಯಾದಿದ್ದು. ಮೈನು ಅಲ್ಲಿರೋವಂಥ ಒಂದು ರಾಘವೇಂದ್ರ ಬ್ಲಾಕಲ್ಲಿರುವಂಥ ದೇವಸ್ಥಾನ ಇದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಂಡಿ ಮಕ್ಕಳಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ, ಈಗ ಒಳಗಡೆ ಹೋಗ್ಬಿಟ್ಟು ಫಸ್ಟು ದರ್ಶನ ಮಾಡ್ಕೊಂಡ್ಬಂದಿರ್ತೀನಿ. ಆಮೇಲೆ ಓ, ಇದು ನಮ್ಮ ಕೆಂಪಾವತಿ ಕೆರೆಯಲ್ಲಿರುವಂಥ ಒಂದು ಹಿಂದೆಗಡೆ ಕೆರೆ ಇದೆ, ಕಡೆ ಅದು ಕಾಣಿಸ್ತಾ ಇದೆ ನೋಡಿ. ಸಖತ್ತು ಶುಕ್ರವಾರ ಅಮಾವಾಸ್ಯೆ ಮಾತ್ರ ಸಖತ್ತು ತುಂಬ ಜನಗಳು ಬರ್ತಾರೆ, ಒಂದು ಒಳ್ಳೆ ಭಕ್ತಿ ಇರುವಂಥ ಒಂದು ದೇವಸ್ಥಾನ, ಸಾಕಷ್ಟು ಇತಿಹಾಸ ಇರುವಂಥ ದೇವಸ್ಥಾನ ನೋಡ್ಬೋದು. ಏನೋ ಅರ್ಕೆಗಳು ಕಟ್ಟಿರ್ತಾರೆ, ಬೀಗಗಳು ಏನಾದರೂ ಅಂದ್ಕೊಂಡಿರ್ತಾರಲ್ಲ. ಸೊ ಒಳಗಡೆ ತಡೆ ಎಲ್ಲ ಹೊಡೆಸ್ಕೊಂಬಂದು ದರ್ಶನ ಆಯಿತು, ಈಗ ಅಲ್ಲಿ ಗಾಡಿ ಪೂಜೆ ಮಾಡ್ಸೋಣ ಅಂತ. ನಾನು ಫುಲ್ಲು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ನಮ್ಮ ವೈಫು ಇಂಚು ಬಾಮೇಲಿ ಏನಾಯ್ತು ಇಲ್ವಂತ ಅಲ್ಲೂ ಇಲ್ಲ ಅಲ್ಲಿ. ಹಿಂದೆಗಡೆ ಕೆಂಪಾಬದಿ ಕೆರೆ ಇರೋದು, ತುಂಬ ಹಳೆಯ ದೇವಸ್ಥಾನ, ತುಂಬ ಶಕ್ತಿ ಪವರ್ಫುಲ್ ಇರೋವಂಥ ದೇವಸ್ಥಾನ. ಓ, ನಿಂಬೆಣ್ಣೆಲ್ಲ ಮನೆಗೂ ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಈಗ ವಾಪಸ್ಸು ಮನೆಗೆ ಹೋಗ್ತೀನಿ. ನಿಮಗೆ ಒಂದು ಜಸ್ಟು
ಎರಡು ಗಾಡಿನ ಪೂಜೆ ಮಾಡಿಸಿದ್ದೀನಿ. ಆದಷ್ಟು ಬೇಗ ಗಾಡಿ ಓಡಿಸಂಗೆ ಆಗಲಿ ಅಂತ ಕೇಳ್ಕೊಂಡಿದ್ದೀನಿ. ನೋಡ್ಬೋದು ಇವತ್ತು ನಮ್ಮ ಮಹಾಪ್ರಭುಗಳು ಬಂದಿದ್ದಾರೆ. ಮಹಾಪ್ರಭುಗಳೇ ನಮಸ್ಕಾರ ಹೇಳ್ಬೇಕು, ಎಲ್ಲ ಖುಷಿ ಪಡ್ತಾರೆ ಇವತ್ತು ಅಭಿಮಾನಿಗಳೆಲ್ಲ. ಹಬ್ಬ 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 ಇವತ್ತು. ಮತ್ತೆ ಇನ್ನೊಂದು ನೋಡ್ಬೋದು ಯಾರು ಅಂತ, ನಮ್ಮ ಫಾಸ್ಟೆಸ್ಟ್ ಮೌಂಟೇನ್ ಬೇಸ್ ಕ್ಯಾಂಪ್ ಟ್ರೆಕ್ಕಿಂಗ್ ಮಾಡಿದಲ್ಲ, ಏನು ಮೊನ್ನೆ ವಿಡಿಯೋ ಮಾಡಿದ್ರಲ್ಲ ಶ್ರೀಯರ್, ನಂಗೆ ಗೊತ್ತಾ ಅಷ್ಟಾಗಿ ಹೇಳಕ್ಕೆ, ಬಟ್ ಸಿಕ್ಕಿ ವಿಡಿಯೋ ನೋಡಿರ್ತೀರಾ. ಎಲ್ಲ ಸೇರಿದೀವಿ, ಶ್ರೀಯರ್ ಇನ್ನು ಇನ್ನೇನು ಬರ್ತಾ ಇದ್ದಾನೆ, ಅಂದಿವೆ ಇದ್ದಾನೆ, ಶ್ರೀಯರ್ ಇನ್ನು ಜಾಯ್ನ್ ಆಗ್ತೀನಿ ಅಂತ ಹೇಳಿದಾನೆ. ನಾನು ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಡ್ಡಿ ಮಕ್ಕಳಮ್ಮಗೆ ಹೋಗ್ಬಿಟ್ಟು ತಡೆ ಓಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದೆ. ಎಲ್ಲಿ ಬೇಕು ಕೊಡೋಗ್ತೀರಿ ಇವತ್ತು? ಇವಾಗ ಸಡನ್ ಆಗಿ ಗೌತಮ್ ಬೈಕ್ ಏನೋ ಆನೆ ನೋಡೋಣ ಅಂತ ಅನ್ಸ್ತಂತೆ. ನಾವ್ ಆಕ್ಚುಲ್ ಆಗಿ ನಾಲ್ಕು ಜನ ದೋಸ್ತು ಸೇರಿ ಸುಮಾರು ವರ್ಷಗಳಾಗಿ ಹೋಗಿತ್ತು. ಸೊ ಸೇರಿದಾಗ ಯಾಕೋ ಆನೆ ಕರಿತಾ ಇದೆ ಅನ್ನೋ ತರ ಫೀಲ್ ಆಗ್ತಿದೆ. ಅದಕ್ಕೆ ಕನಕಪುರ ಸೈಡ್ ಓಡ್ತಾ ಇದೀವಿ. ಇಲ್ಲ ಇಲ್ಲ, ಇವ್ರು ಬಂಡೆ ಮಕ್ಕಳಮ್ಮನಿಂದ ಒಂದು ಕಟ್ಟೆಲ್ಲ ಹಾಕ್ಸ್ಕೊಂಡು ಎಲ್ಲ ಎಡೆ ಹೊಡ್ಸ್ಕೊಂಡ್ ಬಂದಿದ್ದಾರೆ. ಸೊ ಗಿರಿಬೈ ಆಶೀರ್ವಾದ ನಮ್ಮ ಹತ್ರ ಇರುತ್ತೆ. ಸೊ ನಮ್ಗೆ ಏನು ಆಗಲ್ಲ, ಆರಾಮ. ಆನೆ ಬಂದ್ರು ಪರವಾಗಿಲ್ಲ, ಬಟ್ ಆದ್ರೆ ನನ್ ಕಾಲ್ ಸರಿಗಿದ್ರೆ ಓಡೋಗ್ಬಿಡ್ತಿದ್ದೆ. ಏನೋ ಹೋಗ್ತಾ ಇದೀನಿ, ಗೌತಮ್ ಸುಮಾನು ಕಾಲ್ ಮಾಡ್ದ, ಓಕೆ ಹೋಗೋಣಂಗೆ ಅಂತ. ಮತ್ತೆ ತುಂಬಾ ದಿವಸ ಆಯ್ತಲ್ಲ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಏನೋ ನೋಡಿ, ಇಲ್ಲ ಮೇನ್ ಏನಂದ್ರೆ ಕೊನೆಗೂ ಗಿರಿ ಅವ್ರ ಆಸೆ ಪೂರೈಸ್ಬಿಟ್ವಿ. ಅವ್ರು ಇವತ್ತು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಗಾಡಿ ಎತ್ತಿ ಎಲ್ಲ ಓಡ್ಬೇಕು ಅಂತ ರೆಡಿ ಆಗಿದ್ರು. ನಾವ್ ಹೆಂಗೋ ಒಂದು ಗಾಡಿನೋ ಕಾರೋ ಎಲ್ಲ ಒಂದು ಓಡಿಸ್ಬಿಟ್ವಿ ಅವ್ರನ್ನ. ನನ್ಗೂ ಹೇಳಿಲ್ವಾ ಇರಕ್ ಆಗ್ತಿರ್ಲಿಲ್ಲ, ಹೋಗೋಣ ಅಂತಿದ್ದೆ. ಈಗ ಶ್ರೀಯರ್ ಇನ್ನೇನ್ ಬರ್ತಾನೆ, ಬನ್ನಿ ಹಂಗೆ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದು. ಆಕ್ಚುಲಿ ಸ್ಯಾಂಟ್ರೋ ಕಾರು ನಮ್ಮ ರಕ್ಷಿತ್ ಬೈ ಅವ್ರದ್ದು, ಕಾರಲ್ಲಿ ಹೋಗ್ತಾ ಇದೀವಿ. ತುಂಬಾ ದಿನಗಳ ನಂತರ ಸಂಗಮ ಆಗಿದೀವಿ ನಾವು ಗೌತಮ್ ಅವರು. ತೀರ್ಥ ಹಾಕೊಂತ ಇದೀವಿ ಬಂಡೆ ಮಕ್ಕಳಮ್ಮ ದೇವಸ್ಥಾನ. ನಾನು ನೋಡಿ ಅದು ದೇವಸ್ಥಾನ ನೋಡಿ, ನಾನು ದೇವಸ್ಥಾನಕ್ಕೆ ಬೇರೆ ಹೋಗಿದ್ನಲ್ಲ ಬಂಡಿ ಮಕ್ಕಳಮ್ಮ. ಗಿರಿಯವ್ರಿಗೆ ಕಾಲ್ಗೆ ಏಟಾಗಿದೆ ಅಂತ ನೋಡ್ಕೊಳಕ್ ವಿಚಾರಿಸ್ಕೊಳಕ್ ಬಂದಿದ್ದೀವಿ. ಇನ್ನೊಂದ್ ಎರಡ್ ತಿಂಗ್ಳು ಲೇಟ್ ಆಗಿ ಬರ್ಬೇಕಿತ್ತು ಕಾಲ್ ನೀವು ಆಗಿ ಮುಷ್ಟಾಗಿ ಅದೇ ದಿವಸ ಆಗಿದೆ. ಬೈಕ್ ಫಿಶ್ ಫೋನ್ ಮಾಡಿದೀನಿ ಎತ್ತ ಎತ್ತಿದ್ರು ನಾನ್ ಸಿಗಲ್ಲ ಅಂತ ಹೇಳ್ದೆ ನಿನ್ಗೆ. ಪ್ರೇಕ್ಷಕರೇ ಪ್ರೇಕ್ಷಕರೇ, ಶ್ರೀಹರಿ ಮಾತ್ ನಾನು ದಯವಿಟ್ಟು ನಂಬೇಡಿ. ಶ್ರೀಹರಿ ಅವ್ರು ಸುಮಾರು ಸುಳ್ಳು ಹೇಳ್ತಾರೆ. ಅವಾಗಿಂದ ಒನ್ ಅವರ್ ಅನ್ಬಿಟ್ಟು ಮೂರ್ ಅವರ್ ಕಾಯಿಸಿದ್ದಾರೆ. ಮೂರ್ ಅವರ್ ಬೈಕ್ ಕೊಡಿ ಅಣ್ಣವ್ರದ್ದು ಮುಗೀತು. ತೀರ್ಥ ಪ್ರಸಾದ ಧರ್ಮಸ್ಥಳ ಪ್ರಸಾದ ತಂದಿದ್ನು ಖಾಲಿ ಆಗೋಯ್ತು. ಏನ್ರಿ ನೀವ್ರಿ ಅಲ್ಲ ಕೊಡು ನಿನ್ಗೆ, ನಾವ್ ತಿಂತ ಇಲ್ಲ ನಿಂಗೆ ಕೊಡಕ್ಕೆ, ನಿಂಗೆ ಕೊಡಕ್ಕೆ. ನೀ ನನ್ ಮಗ ಎಂತ ಅಲ್ಲ ಟೋಲ್ ಬಾ ಫಸ್ಟ್ ಆಯ್ತು ಅಣ್ಣ, ನಿಮ್ ಪಾದ ತೋರಿಸಿ ಅಣ್ಣ ಫಸ್ಟ್ ಪಾರ್ಕಿಂಗ್ ಹಾಕ್ಬಿಟ್ಟು. ಎಕ್ಸಾಕ್ಟ್ ಹೇಳು ಗುರು ಎಷ್ಟೊತ್ತು. ಏಯ್ ಕರೆಕ್ಟ್ ಆಗಿ ಹೇಳಿ, ಕರೆಕ್ಟ್ ಆಗಿ ಹೇಳಿ ಎಷ್ಟೊತ್ತು ಅಂತ ಹೇಳಿ, ನಾವ್ ಒಂದ್ ಎರಡ್ ರೌಂಡ್ ಹಾಕ್ಬೋದು ಹಾಕ್ಬಿಡ್ತೀವಿ. ಫೈವ್ ಮಿನಿಟ್ಸ್ ಮೂರು ಅವರ್ ಬಿಟ್ಕೊಂಡ್ ಬಂದ. ಹೊಡಿ ಹೊಡಿ ಡಿಜೆ ಬಾ, ಹಂಗೆ ಡ್ಯಾನ್ಸ್ ಆಡ್ಬಿಡು, ಲೈಟ್ ಹಾಕೊಂಡ್ಬಂದು ಡ್ಯಾನ್ಸ್ ಆಗ್ಬಿಡು. ಐದೂವರೆ ಇಂದ ಕಾಯ್ತಾ ಇರೋದು ಏ ಟೋಲ್ ಹತ್ರ. ಅದು ಗೋಲ್ಡ್ ರನ್ನರ್, ಗೋಲ್ಡ್ ರನ್ನರ್ ರಕ್ಷಿತ್ ಬೈ ಇರ್ಲಿ ಬಾ ನೀನು. ನೋಡಿ ಮಕ ನೋಡ್ಕೊಬಿಡು, ಲಾಕ್ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಫಾಸ್ಟ್ ಆಗಿ ಬಂದು ಸಾಯ ತರ ಎಲ್ಲ ಬಂದನು. ಸಾಯ ತರ ಎಲ್ಲ ಬಂದಿಲ್ಲ ಬಿಡಿ, ಸಾಯ ತರ ಬಂದಿದ್ದಂತಪ್ಪ. ನೋಡಿ ನಾಮ ಹಾಕೊಂಡ್ ಬಂದಿ ಕಾರ್ಡ್ ಇಲ್ಲೆಲ್ಲ ಚೆನ್ನಾಗಿ ಹಾಕೊಂತಾನೆ ಕಾರ್ಡ್ ಕೊಟ್ಬಿಟ್ಟು ಮುಚ್ಕೋ ಅಂತ ಫುಲ್ ಕಾರ್ಡ್ ಕೊಟ್ಬಿಟ್ಟ. ಏನು ಇವಾಗ ಎಲ್ಲಿಗೆ ಬೈ ಸತ್ಯ ಬರ್ತದೆ. ಅವಾಗ್ಲೇ ಬೆಳಕಿದ್ದಾಗ ಬಂದ್ ಫಿಶ್ ತಗೊಂಡಿದ್ದು, ಇವಾಗ ಇವನ್ಗೋಸ್ಕರ ಕಾಯ್ಕೊಂಡು ಮಕ ನೋಡ್ಕೊಬಿಡಿ. ಮಾತಾಡ್ತಾನೆ ಬೇಜಾನ್ ಮಾತಾಡ್ತಾನೆ, ಕೊಡ್ತೀನಿ ಒಂದಲ್ಲ ಒಂದ್ ದಿವಸ ಕೊಡ್ತೀನಿ, ಸರ್ರಿಗೆ ಕೊಡ್ತೀನಿ. ಇದೇ ಫಿಶ್ ಅಂಗಡಿ ಮುಂದೆ ಹೊಡಿ, ಇದೇ ಫಿಶ್ ಅಂಗಡಿ ಮುಂದೆ ಹೊಡಿತೀನಿ ನನ್ಗೆ.
ಬೇಕು, ನೀವು ಸುಮ್ಮನೆ ಎಲ್ಲ ಬಿಡಕ್ಕಾಗಲ್ಲ. ನಾವು ನಮ್ಗೆ ಪ್ರೆಷರ್ ಇದೆ ಇವಾಗ, ಒಂದ್ ಸರಿ ಎರಡ್ ಸರಿ ಎಲ್ಲ ಇದು ಕಿತ್ನಾ ಚಾಹಿಯ ಆಪ್ ಬೋಲೋ ಜೇ ಇತ್ನಾ ದಾರು ಚಾಹಿಯ ಮೇರೇ ಕೋ ಕರೀತಾ ಹೂಂ ನೋಡೋ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ಸೋ ಟ್ರಯಲ್ಸ್ ಹೋಗಿದ್ದೋ, ಬಟ್ ಅದು ಯಾವುದು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋನ ತೋರ್ಸೋಕ್ಕಾಗಲ್ಲ ಅಂತ. ನಾವು ನೋಡಿ ಸಿಯರಿ ಜಾಯ್ನ್ ಆಗಿದ್ದಾರೆ ಇಲ್ಲೇ ಪೀಪಲ್ಸ್ ಟ್ರೀ ಅಂತ. ನಾವು ಗೌತಮ್ ಸಿಯರಿ ರಕ್ಷಿತ್ ಬಯಲ್ ಇಲ್ಲೇ ಊಟ ಮಾಡಿ ಆಲ್ಮೋಸ್ಟ್ ಟೈಮ್ ಆಗಿದೆ. ಸೂಪರ್ ಆಗಿದೆ ಊಟ ಮಾಡ್ರ. ಸೊ ನೈಸ್ ರೋಡಲ್ಲಿ ಪಾರ್ಕ್ ಮಾಡಿದ್ರು, ಇವಾಗ ರಿಟರ್ನ್ ಆಗ್ತವ್ರೆ. ತಮಿಳ್ನಾಡಲ್ಲಿ ಯಾವುದು ಆನೆ ಕಾಣಿಸಿಲ್ಲ, ಯಾವುದು ವಿಡಿಯೋನು ಮಾಡಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗ್ಬಿಟ್ಟಿದೆ. 1 ಗಂಟೆ ಆಗಿದೆ ನೋಡಿ. ಗಿರೀಶ್ ಅವರು ಇಲ್ಲಿದ್ದಾರೆ. ಹೇಗಿದ್ದೀರಾ ಗಿರೀಶ್? ಚೆನ್ನಾಗಿದ್ದೀರಾ? ಏನು ಸ್ಲಿಪ್ ಆಗ್ತಿದೆ ಕೈ ತುಂಬ? ಯಾಕೋ ಬನ್ನಿ ಈಚೆ. ಹಾಂ ಬನ್ನಿ ಈಚೆ. ಆಗಲ್ಲ ಕೊಡಲ್ಲ.